ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತೇಳಿ. ಸೊ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಇವಾಗ ಸೂಪರ್ ಕಂಪ್ಯೂಟರ್ಸ್ ಇದಾವಲ್ಲ ಇವಾಗಿನ ಜನರೇಷನ್, ಅದನ್ನೇ ಕೂಡ ಮುಂದೆ ಫ್ಯೂಚರಲ್ಲಿ 2030 ಆಗಿರ್ಬೋದು ಅದಕ್ಕಿಂತ ಜಾಸ್ತಿ ಆಗಿರ್ಬೋದು ಅದಕ್ಕಿಂತ ಬೇಗ ಅನ್ಬೋದು. ಸೊ ಕ್ವಾಂಟಮ್ ಕಂಪ್ಯೂಟರ್ ಅಂತೇಳಿ ಇವಾಗ ಬರ್ತಿದ್ದಾವೆ. ಸೊ ಸೂಪರ್ ಫಾಸ್ಟ್ ಆಗಿರುವಂಥ ಒಂದು ಕಂಪ್ಯೂಟರ್, ಇವಾಗಿನ ಜನ್ರೇಷನ್ ಯಾವ ಥರ ಸ್ಪೀಡಾಗಿ ಪ್ರೊಸೆಸರ್ ವರ್ಕ್ ಆಗ್ತಿದೆಯಲ್ಲ ಅದಕ್ಕಿಂತ ಸ್ಪೀಡಾಗಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ ವರ್ಕ್ ಆಗುವಂಥ ಒಂದು ಪ್ರೊಸೆಸರ್ ಇರುವಂಥ ಒಂದು ಕಂಪ್ಯೂಟರ್ಗಳು ಬರ್ತಾವ ಅಂತಲೇ ನಾನು ಹೇಳಬಲ್ಲೆ. ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅಂತೇಳಿ. ಸೊ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಯಾವ ಥರ ಬ್ಯೂಟಿಫುಲ್ ಆಗಿದೆಯಪ್ಪ ಅಂದರೆ ಈ ಟೆಕ್ನಾಲಜಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಮಾಡ್ತಾರಪ್ಪ ಅಂದರೆ ನಮ್ಮ ಸೈಂಟಿಸ್ಟ್ಗಳು ನಿಮ್ಮ ಮನಸ್ಸು ಮತ್ತು ನಿಮ್ಮ ಕೈಲಿರುವಂಥ ಡಿವೈಸ್ನ ಎರಡು ಮ್ಯಾಚ್ ಮಾಡಿಕೊಂಡು ಎರಡೂ ಫ್ರೀಕ್ವೆನ್ಸಿ ಒಂದೇ ಥರ ಮ್ಯಾಚ್ ಮಾಡಿಕೊಂಡು ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರಲ್ಲ ಅದು ವರ್ಕ್ ಆಗುವಂಥರ ಒಂದು ಟೆಕ್ನಾಲಜಿಯನ್ನು ಕಂಡುಹಿಡಿತಾರೆ ಗುರು. ಅಡ್ವಾನ್ಸ್ ರೋಬೋಟಿಕ್ಸ್ ಅಂತೇಳಿ. ಸೊ ಅಡ್ವಾನ್ಸ್ ರೋಬೋಟಿಕ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಮಾಡತ್ತಪ್ಪ ಅಂದರೆ ಫುಲ್ ಅಡ್ವಾನ್ಸ್ ನಿಮ್ಮ ರೋಬೋಟ್ಗಳು. ಇವಾಗ ನೀವು ದುಡ್ಡು ಕೊಟ್ಟು ಯಾರು ಪರ್ಚೇಸ್ ಮಾಡಿರ್ತಾರಲ್ಲ ರೋಬೋಟು, ಸೊ ಫುಲ್ ಇಂಡಿಪೆಂಡೆಂಟ್ ಆಗಿ ತನ್ನದೇ ಆದ ಒಂದು ಯೋಚನೆಯಲ್ಲಿ ಇಟ್ಕೊಂಡು ತನ್ನದೇ ಆದ ಒಂದು ಆಲೋಚನೆ ಇಟ್ಕೊಂಡು ದೂರದೃಷ್ಟಿಯನ್ನು ಇಟ್ಕೊಂಡು ಕಿಸಿಂದ ಕೆಲಸ ಮಾಡುವಂಥ ಒಂದು ಕಾಲ ಬಂದಿದೆ ಸರ್. ಆ ರೋಬೋಟ್ಗಳು ಇವಾಗ ತಯಾರಾಗ್ತಿದ್ದಾವೆ. ಸೊ ನೀವೇನು ಮಾಡಂಗಿಲ್ಲ, ನೀವು ಒಬ್ಬರು ರೋಬೋಟನ್ನು ಇಟ್ಕೊಂಡ್ರೆ ಸಾಕು ನಿಮ್ಮ ಫುಲ್ಲು ಕೆಲಸಗಳು ಮಾಡಿಕೊಡುವಂಥ ರೋಬೋಟ್ ಆಗಿರುತ್ತೆ. ಸೊ ತಾನೇ ಯೋಚನೆ ಮಾಡಿಕೊಂಡು ಇವಾಗ ಈ ಥರ ಆಗ್ತೈತಾ ಅದನ್ನು ಯಾವ ಥರ ಮಾಡೋದು. ಸೊ ಹೆಲ್ತಲ್ಲಿ ಆಗಿರ್ಬೋದು, ಅಗ್ರಿಕಲ್ಚರಲ್ ಆಗಿರ್ಬೋದು, ಎಲ್ಲ ಸೆಕ್ಟರಲ್ಲೂ ಕೂಡ ರೋಬೋಟ್ಸ್ಗಳು ಇವಾಗ ಬರ್ತಿದ್ದಾವೆ. ನ್ಯಾನೋ ಟೆಕ್ನಾಲಜಿ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತಿದ್ದಪ್ಪ ಅಂದರೆ ಪ್ರತಿಯೊಂದರಲ್ಲೂ ಒಂದು ಮೆಡಿಸಿನಲ್ಲಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಡಿವೈಸಲ್ಲಿ ಆಗಿರ್ಬೋದು, ಸೊ ಎನ್ವೈರ್ಮೆಂಟಲ್ ಆಗಿರ್ಬೋದು, ಸೊ ಎಲ್ಲ ಸೆಕ್ಟರಲ್ಲಿ ನ್ಯಾನೋ ಟೆಕ್ನಾಲಜಿಯನ್ನು ಬಳಸ್ತಾರಂತೆ ಮುಂದೆ ಜನರೇಷನ್ಗೆ. ಸೊ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗತ್ತಂತಾರಲ್ಲ, ಸೊ ಇದೇ ಒಂದಾಗಿರೋದು ನ್ಯಾನೋ ಟೆಕ್ನಾಲಜಿ. ಬಯೋಟೆಕ್ನಾಲಜಿ ಇವಾಗ ಬರ್ತಿದೆ ಅಲ್ಲ, ಫುಲ್ಲು ಹೈ ಟೆಕ್ನಾಲಜಿ ಇಟ್ಕೊಂಡು ಇವಾಗ ಬಯೋಟೆಕ್ನಾಲಜಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೈಂಟಿಸ್ಟ್ಗಳು. ಏನಪ್ಪ ಅಂದರೆ ಒಂದು ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಆಗಿರ್ಬೋದು, ಸೊ ಅಲ್ಲಿ ಯಾವ ಥರ ಕೆಲಸ ಮಾಡುತ್ತಪ್ಪ ಅಂದರೆ ಇವಾಗ 3 ತಿಂಗಳಿಗೆ ಒಂದು ಬೆಳೆ ತೆಗೆದ್ರೆ ನೆಕ್ಸ್ಟ್ ಜನ್ರೇಷನ್ಗೆ 2 ತಿಂಗಳಲ್ಲೇ ಒಂದು ಬೆಳೆ ತೆಗೆಯುವಂಥ ಒಂದು ಟೆಕ್ನಾಲಜಿಯನ್ನು ಕಂಡುಹಿಡಿತಾರೆ. ಇದು ಒಂಥರ ಜಾಸ್ತಿ ಬೆಳೆ ಬೆಳೆದು ಸೊ ಜಾಸ್ತಿ ಹೆಲ್ಪ್ ಮಾಡುವಂಥ ಒಂದು ಟೆಕ್ನಾಲಜಿ ಅಂತಲೇ ನಾನು ಹೇಳಬಲ್ಲೆ. 5G ಮತ್ತು 5G ಜಾಸ್ತಿ ಟೆಕ್ನಾಲಜಿ ಕೂಡ ಬರ್ಬೋದು ನೆಕ್ಸ್ಟ್ ಜನ್ರೇಷನಲ್ಲಿ. ಏನಪ್ಪ ಅಂದರೆ ಇವಾಗ 5G ಇದೆ, ನೆಕ್ಸ್ಟ್ 6G ಬರ್ಬೋದು, ಬಟ್ 5G ಇವಾಗ ಯಾವ ಥರ ವರ್ಕ್ ಆಗ್ತಿದೆಯಪ್ಪ ಅಂದರೆ ಪರ್ ಸೆಕೆಂಡ್ಗೆ 1 GB ಸ್ಪೀಡಾಗಿ ವರ್ಕ್ ಆಗ್ತಿದೆ. ಸೊ ನೆಕ್ಸ್ಟ್ ಜನ್ರೇಷನ್ಗೆ ಸ್ವಲ್ಪ ವಿಚಾರ ಮಾಡ್ಕೊಡಿ ಯಾವ ಥರ ಸ್ಪೀಡಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, IoT ಇದೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಇದೆ. ಸೊ ಇವೆಲ್ಲ ಇವಾಗ ಇರಬೇಕಾದ್ರೆ ಕೂಡ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ, ಎಲ್ಲ ಸ್ಪೀಡಾಗಿ ವರ್ಕ್ ಆಗ್ತಿದೆ ನಾವು ಮಾಡೋದೇ ಬೇಡ ಅಂತೇಳಿ. ಬಟ್ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಇದಕ್ಕಿಂತ ನೆಕ್ಸ್ಟ್ ಸ್ಟೇಜ್ಗಳು ಬರ್ತವೆ, IoT ನೆಕ್ಸ್ಟ್ ಸ್ಟೇಜಲ್ಲಿ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆಕ್ಸ್ಟ್ ಸ್ಟೇಜಲ್ಲಿ ಬರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿಕೊಂಡ್ರೆ ಒಂಥರ ಫುಲ್ಲು ಓ ಇಷ್ಟು ಚೇಂಜ್ ಆಗ ಇಷ್ಟು ಚೆನ್ನಾಗಿ ಬರುತ್ತಲ್ಲ ಅಂತೇಳಿ ನಮ್ಗೆ ಒಂಥರ ಆಶ್ಚರ್ಯ ಆಗ್ಬೋದು. ಸ್ಪೇಸ್ ಎಕ್ಸ್ಪ್ಲೋರೇಷನ್. ಸೊ ಇವಾಗ ನಮ್ಮ ಸೈಂಟಿಸ್ಟ್ಗಳು ಆಲ್ರೆಡಿ ನಮ್ಮ ಇಂಡಿಯಾದಿಂದ ಇಸ್ರೋಯಿಂದ ಸೊ ಚಂದ್ರಕ್ಕೆ ಕಾಲಿಟ್ಟಿದ್ದಾರೆ ಸೌತ್ ಪೋಲ್ಗೆ. ಬಟ್ ನೆಕ್ಸ್ಟ್ ಜನ್ರೇಷನ್ಗೆ ಏನೆಲ್ಲ ಮಾಡ್ಬೋದು, ಸ್ಪೇಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು, ಸ್ಪೇಸಲ್ಲಿ ಟೂರ್ ಬೇರೆ ಪ್ಲಾನೆಟ್ಗೆ ಹೋಗಿ ಟೂರಿಗೆ ಹೋಗ್ಬೋದು. ಇವಾಗ ನಮ್ಮ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬೋದು, ಆಂಧ್ರ ಪ್ರದೇಶಕ್ಕೆ ಹೋಗಿ ತಮಿಳ್ನಾಡು ಹೋಗ್ಬೋದು, ಕೇರಳಕ್ಕೆ ಹೋಗ್ಬೋದು, ಪ್ಲೇಸ್ಗೆಲ್ಲ ಹೋಗ್ತೀವಿ. ಅದೇ ಥರ ನೆಕ್ಸ್ಟ್ ಜನ್ರೇಷನ್ಗೆ ಯಾವ ಥರ ಬರುತ್ತಪ್ಪ ಅಂದರೆ ನಾವು ಟೂರ್ಗೆ ಹೋಗ್ಬೇಕಂದ್ರೆ ಪ್ಲಾನೆಟ್ ಯಾವ ಪ್ಲಾನೆಟಿಗೆ ಫಿಕ್ಸ್ ಮಾಡಬೇಕು, ಯಾವ ಜಾಗಕ್ಕೆ ಹೋಗಬೇಕು. ಸೊ ಅದಂತರ ಒಂದು ಪ್ಲಾನ್ ಮಾಡುವಂಥ ಒಂದು ಟೆಕ್ನಾಲಜಿಗೆ ಬರ್ತು. ಆ ರೇಂಜಿಗೆ ನಮ್ಮ ಸೈಂಟಿಸ್ಟ್ಗಳು ವರ್ಕ್ ಮಾಡ್ಕೀಶೀಂದ್ರ ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಬಟ್ ನೋಡೋ ಪ್ಲೇಸ್ಗಳು ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇವಾಗ ನಾವು ಎಲ್ಲಾದರೂ ನೋಡ್ತೀವಿ, ಬಟ್ ನೆಕ್ಸ್ಟ್ ಜನ್ರೇಷನ್ ಅವರು ಒಂದು ಹೊಸ ಜಗತ್ತನ್ನೇ ನೋಡ್ತಾರೆ. ಅದು ಮಾತ್ರ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾತ್ರ ತುಂಬ ಇಷ್ಟಪಡುವಂಥ ಒಂದು ಟೆಕ್ನಾಲಜಿನೇ ಅಂತ ಹೇಳ್ಬೋದು. ಆಟೋಮೊಬೈಲ್ ವೆಹಿಕಲ್ಸ್. ಸೊ ಆಟೋಮೊಬೈಲ್ ವೆಹಿಕಲ್ಸಲ್ಲಿ ಯಾವ ಥರ ಕೆಲಸ ಆಗುತ್ತಪ್ಪ ಅಂದರೆ ಇವಾಗ ಕಾರ್ಗಳು ಸೆಲ್ಫ್ ಡ್ರೈವಿಂಗ್, ಸೊ ಡ್ರೈವರೇ ಬೇಕಾಗಿಲ್ಲ. ನಾವು ಎಲ್ಲಂತೇಳಿ ಒಂದು ಗೂಗಲ್ ಮ್ಯಾಪ್ ಥರ ಸೆಟ್ ಮಾಡಿಬಿಟ್ಟಿವಿ ಅಂದರೆ ಸಾಕು, ತನಗೆ ತಾನೇ ಹೋಗಿ ಅದು ಅಲ್ಲಿಗೆ ಸ್ಟಾಪ್ ಮಾಡಿಬಿಡುತ್ತೆ. ಸೆಲ್ಫ್ ಡ್ರೈವಿಂಗ್ ಆಗಿರ್ಬೋದು, ಆಮೇಲೆ ಡ್ರೋನ್ಸ್ಗಳಾಗಿರ್ಬೋದು, ಡೆಲಿವರಿ ರೋಬೋಟ್ಸ್ಗಳಾಗಿರ್ಬೋದು. ಇಷ್ಟು ದಿನ ಎಲ್ಲ ಡೆಲಿವರಿ ಬಾಯ್ಗಳಾಗಿ ಕೆಲಸ ಮಾಡ್ತಿದ್ರು ನಮ್ಮ ಹುಡುಗರು, ಪಾಪ ಇವಾಗ ಇನ್ಮೇಲೆ ಅದು ಯಾವ ಥರದಾಗಲ್ಲ. ಯಾಕಪ್ಪ ಅಂದರೆ ರೋಬೋಟ್ಸ್ಗಳು ಬಂದುಬಿಡ್ತವೆ. ರೋಬೋಟ್ಸ್ಗಳು ಹೇಳಿದ್ರೆ ಸಾಕು, ಈ ಮನೆಗೂ ಈ ಜಾಗಕ್ಕೆ ಹೋಗಿ ಡೆಲಿವರಿ ಈ ಫುಡ್ನ ಡೆಲಿವರಿ ಮಾಡಬಾ ಅಂತ ಅಂದರೆ ಸಾಕು, ಸೊ ರೋಬೋಟ್ಸ್ ಬೇಗನೆ ಹೋಗಿ ಅತಿ ಸ್ಪೀಡಾಗಿ ಹೋಗಿ ಡೆಲಿವರಿ ಮಾಡಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಡೆಲಿವರಿ ಬಾಯ್ಗಳ ಕೆಲಸ. ಸಸ್ಟೈನಬಲ್ ಎನರ್ಜಿ ಸೊಲ್ಯೂಷನ್ ಅಂತೇಳಿ. ಸೊ ಈ ಟೆಕ್ನಾಲಜಿ ಯಾವ ಥರ ಇದೆಯಪ್ಪ ಅಂದರೆ ಇವಾಗ ಸ್ಟೋರ್ ಹೊಸದಾಗಿ ರಿನ್ಯೂವಬಲ್ ಎನರ್ಜಿನ ಇನೋವೇಷನ್ ಮಾಡ್ಬೋದು, ಇದರಲ್ಲೂ ಕೂಡ ಜಾಸ್ತಿ ಕೆಲಸ ಮಾಡುತ್ತೆ. ಆಮೇಲೆ ಎನರ್ಜಿ ಸ್ಟೋರ್ಡ್ ಕ್ಯಾಪಾಸಿಟಿನ ಜಾಸ್ತಿ ಮಾಡುವಂಥ ಒಂದು ಟೆಕ್ನಾಲಜಿ ಕೂಡ ಬರ್ತವೆ. ಇವಾಗ ಪರ್ಟಿಕ್ಯುಲರ್ ಡೇಗೆ ಎಕ್ಸ್ಪೆಲ್ ಆಗ್ತದೆ, ಬಟ್ ಇದು ಆ ಥರ ಅಲ್ಲ, ಒಂದು ವರ್ಷಗಟ್ಟಲೆ ಆಗಿರ್ಬೋದು, ಜಾಸ್ತಿನೇ ದಿನಗಟ್ಟಲೆ ಆಗುವಷ್ಟು ಎನರ್ಜಿನ ಸ್ಟೋರ್ ಮಾಡುವಂಥ ಕೆಪಾಸಿಟಿ ಸ್ಟೋರೇಜ್ ಮಾಡುವಂಥ ಒಂದು ಟೆಕ್ನಾಲಜಿ ಕೂಡ ಬರುತ್ತೆ ಗುರು. ಇದರಲ್ಲಿ ಪರ್ಸನಲೈಸ್ ಮೆಡಿಸಿನ್ ಅಂತೇಳಿ. ಸೊ ಇದು ಟೆಕ್ನಾಲಜಿ ಯಾವ ಥರ ಇದೆಯಪ್ಪ ಅಂದರೆ ನೀವು ಮನೆಯಲ್ಲಿ ಕುತ್ಕೊಂಡು ನಿಮಗೆ ಯಾವ ರೋಗ ಇದೆ, ಸೊ ನನಗೆ ಏನು ಆಗ್ತಿದೆ, ನಾನು ಇದಕ್ಕೆ ಸೊಲ್ಯೂಷನ್ ಏನು ತಗೋಬೇಕನ್ನೋ ಒಂದು ಟೆಕ್ನಾಲಜಿನೇ ಬರ್ತಿದೆ. ಡಾಕ್ಟರ್ಸ್ಗಳ ಅವಶ್ಯಕತೆಯೇ ಬೇಕಿಲ್ಲ, ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ನನಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅವ್ನು ಓಕೆ ಈ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಲ್ಲೇ ಸಿಕ್ಬಿಡತ್ತೆ. ನಾವೆಲ್ಲಿ ಹೋಗೋ ಅವಶ್ಯಕತೆ ಬೇಕಾ, ಎಷ್ಟು ನಾವು ಡೋಸ್ ತೊಗೋಬೇಕು, ಏನು ಟ್ಯಾಬ್ಲೆಟ್ ತೊಗೋಬೇಕು, ಎಲ್ಲಿಂದ ಸಿಗುತ್ತೆ. ಸೊ ಎಲ್ಲವೂ ಈಸಿಯಾಗಿ ಒಂದು ಡಿವೈಸಲ್ಲಿ ಸ್ಟೋರ್ ಮಾಡಿ ಒಂದು ನಮಗೆ ಇಂಪಾರ್ಟೆನ್ಸ್ ಟಿಪ್ಸ್ ಕೊಡುತ್ತಲ್ಲ. ಸೊ ಈ ಟೆಕ್ನಾಲಜಿ ಮಾತ್ರ ನಾನು ತುಂಬ ಇಷ್ಟಪಟ್ಟೆ ಗುರು. ಯಾಕಂದರೆ ಒಂಥರ ಎಲ್ಲ ಮನೆಯಲ್ಲಿ ಸಿಕ್ಬಿಡುತ್ತಲ್ಲ, ಎಲ್ಲೋ ಆಚೆ
ನೋವಾಗ್ತಿತ್ತು, ಏನೋ ಒಂದು ಕಷ್ಟ ಆಗ್ತಿತ್ತು ಅಂದರೆ ಆ ಟೆಕ್ನಾಲಜಿ ಅಲ್ಲೇಯಿಂದಲ್ಲೇ ಹೇಳ್ಬಿಡುತ್ತೆ ನಿನಗೆ ಈ ಥರ ತೊಂದರೆ ಆಗ್ತಿದೆ, ಈ ಟ್ಯಾಬ್ಲೆಟ್ ತೊಗೊಂಬಿಡು ನೀನು ಸರಿ ಹೋಗ್ತೀಯ ಅಂತೇಳಿ. ಸೊ ಇವೆಲ್ಲ ಟೆಕ್ನಾಲಜಿ ಮುಂದೆ ಜನ್ರೇಷನ್ಗೆ ತುಂಬ ಹೆಲ್ಪ್ ಆಗುವಂಥದ್ದು. ಸೊ ನಮ್ಗೆ ಇವೆಲ್ಲ ಇವಾಗ ಆಶ್ಚರ್ಯಗೊಳಿಸ್ತಿದೆ, ಬಟ್ ಮುಂದಿನ ಜನ್ರೇಷನ್ಗೆ ಇವೆಲ್ಲ ಕಾಮನ್ ಆಗಿರುತ್ತೆ. ಇವಾಗೇನೇ ನಾನು ಹೇಳ್ದಲ್ಲ, ಇವು ಟೆಕ್ನಾಲಜಿಗಳು ಮುಂದೆ ಫ್ಯೂಚರಲ್ಲಿ ನಮಗೆ ಒಂಥರ ಒಂದು ಶಕ್ತಿನೂ ತುಂಬುವಂಥ ಟೆಕ್ನಾಲಜಿನೂ ಆಗಿರುತ್ತೆ. ಸೊ ಅಂಥ ಒಂದು ಟೆಕ್ನಾಲಜಿ ಕೂಡ ಆಗಿರುತ್ತೆ. ಸೊ ಇದೇ ಥರ ನಮ್ಮ ಸೈಂಟಿಸ್ಟ್ಗಳು ಜಾಸ್ತಿ ವರ್ಕ್ ಮಾಡ್ತಾ ಹೋದರೆ ಇನ್ನೂ ಜಾಸ್ತಿ ಒಂದು ಟೆಕ್ನಾಲಜಿಗಳನ್ನ ಕಂಡುಹಿಡಿತಾರೆ. ಇವಾಗ ನಾನು ಈ ಟೆಕ್ನಾಲಜಿಗಳನ್ನ ಹೇಳ್ತಿದ್ದೀನಿ, ಸೊ ಮುಂದೆ ಇವೆಲ್ಲ ಟೆಕ್ನಾಲಜಿಗಳು ಬಂದಮೇಲೆ ಮತ್ತೆ ಜನರು ಬೇರೆ ಟೆಕ್ನಾಲಜಿಗಳ ಬಗ್ಗೆ ಹೇಳ್ತಾರೆ. ಇವಾಗ ಇವು ನಾನು ಗೊತ್ತಿರುವಂಥದ್ದು ನಾನು ರಿಸರ್ಚ್ ಮಾಡಿರುವಂಥ ಟೆಕ್ನಾಲಜಿಗಳು, ಬಟ್ ನೆಕ್ಸ್ಟ್ ಜನ್ರೇಷನ್ಗೆ ಇದರಿಗಿಂತ ಬೇರೆ ಆಗಿರುವಂಥ ಟೆಕ್ನಾಲಜಿಗಳನ್ನೇ ಬರ್ತವೆ. ಇಷ್ಟೆಲ್ಲ ನಾನು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತೇಳಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್.